ದಲಿತ ನಾಯಕ ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ನಿಧನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ದಲಿತ ಸಮಾಜದ ಶಕ್ತಿಯಾಗಿದ್ದರು. ರಾಜ್ಯದ ಹಿರಿಯ ಮುತ್ಸದ್ದಿ ನಾಯಕರಾಗಿ ಅಪೂರ್ವ ಸೇವೆ ಸಲ್ಲಿಸಿದ್ದಾರೆ. ಇವರ ಅಗಲಿಕೆಯಿಂದ ಸಮಾಜಕ್ಕೆ ತೀವ್ರ ನಷ್ಟ ಉಂಟಾಗಿದೆ ಅಂತ ಪ್ರಹ್ಲಾದ್ ಜೋಶಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಮಾಜದಲ್ಲಿ ಯಾವತ್ತೂ ಕೂಡ ಅನ್ಯಾಯ ಅಸಮಾನತೆ ವಿರುದ್ಧ ಹೋರಾಡುತ್ತಾ ದಲಿತರ ಪರ ಗಟ್ಟಿ ಧ್ವನಿಯಾಗಿದ್ದರು. ಸುದೀರ್ಘ ಕಾಲ ಲೋಕಸಭೆ ಸದಸ್ಯರಾಗಿ ಜನರ ಸೇವೆಗೈದ ಇವರು ಪ್ರಗತಿಪರ ಚಿಂತನೆಯುಳ್ಳಂತಹ ರಾಜಕಾರಣಿಯಾಗಿದ್ದರು ಅಂತ ಜೋಶಿ ಸ್ಮರಿಸಿದ್ದಾರೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬ ಮತ್ತು ಸಮಾಜಕ್ಕೆ ಇಂತಹ ಹೋರಾಟಗಾರ ಇಲ್ಲದಿರುವಿಕೆಯನ್ನು ಸಹಿಸಿಕೊಳ್ಳುವ ಶಕ್ತಿ ತುಂಬಲಿ, ಭಗವಂತವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಭಾಳ ಮನಸ್ಸಿಗೆ ದುಃಖ ಆಗಿದೆ. ಯಾಕೆಂದರೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ನನಗೆ ವೈಯಕ್ತಿಕವಾಗಿ ಭಾಳ ಆತ್ಮೀಯವಾದಂಥ ಸಂಬಂಧ ಇತ್ತು. ವಿಶೇಷವಾಗಿ ಈ 5 ವರ್ಷದಲ್ಲಿ ನಿಂತೂ ನನ್ನ ಜೊತೆಗೆ ಭಾಳ ಆತ್ಮೀಯತೆ ಬೆಳೆಸ್ಕೊಂಡಿದ್ದಾರೆ. ನನಗೆ ಅವರು ಏನೇ ಅಲ್ಲೇನು ಸಮಸ್ಯೆ ಮತ್ತೊಂದು ಇದ್ದರೆ ಫೋನ್ ಮಾಡೋರು. ಯಾವುದೇ ಅವ್ರ ಕ್ಷೇತ್ರದ ಮತ್ತೊಂದಾಯಿತು, ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಆಫೀಸಿಗೆ ಬರ್ತೀನಿ ಅಂದಾಗ ಇಲ್ಲಿಲ್ಲ, ನೀವು ಬರಬೇಕ್ರಿ, ನಾನು ಸ್ವಲ್ಪ ಸಮಯ ಅವಕಾಶ ನೋಡ್ಕೊಂಡು ನಾನೇ ಬರ್ತೀನಿ ಅಂತ. ಹಾಗಾಗಿ ಆ ರೀತಿಯ ಸಂಬಂಧಗಳು ನನಗೆ ಅವ್ರಿಗೆ ಬೆಳೆದ್ಬಿಟ್ಟಿದ್ದರಿಂದ ಅವರು ನನ್ನ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನು ಎಲ್ಲರ ಮುಂದೆ ಹೇಳ್ತಾ ಇದ್ದ. ಒಂದು ಸರ್ತಿ ಪ್ರಧಾನಮಂತ್ರಿಗಳಿಗೆ ಅವರೇನು ಭೇಟಿ ಮಾಡಬೇಕಾಗಿತ್ತು, ಅವಾಗೂ ಸಹಿತ ಅಪಾಯಿಂಟ್ಮೆಂಟ್ ಕೊಟ್ಟೆ ಕೊಡ್ತಿದ್ರು. ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ, ನೀವು ಒಂದು ಮಾತು ಹೇಳಿದ್ರಿ. ಕೋಇನ್ಸಿಡೆಂಟಲ್ಲಿ ಅವ್ರು ಕೇಳಿದ ತಕ್ಷಣ ಪ್ರಧಾನಮಂತ್ರಿಗಳು ಕೊಟ್ಟಿದ್ದರು. ಹಾಗಾಗಿ ಈ ರೀತಿ ಹಲವಾರು ಸಂಬಂಧಗಳು ನಮಗೆ ಒಡಗಿತ್ತು. 7 ಬಾರಿ ಸಂಸದರಾಗಿ ಮತ್ತು ಒಮ್ಮೆ ಕೇಂದ್ರ ಮಂತ್ರಿ, ಒಮ್ಮೆ ರಾಜ್ಯದಲ್ಲಿ ಮಂತ್ರಿಯಾಗಿ ಹಲವು ಉತ್ತಮ ಸೇವೆಗಳನ್ನು ಸಲ್ಲಿಸಿದ್ದರು. ಮತ್ತು ಅವರು ಉಳಿದವರಂತೆ ಇನ್ನು ಬೇರೆ ಯಾವುದೇ ಸಮಾಜದ ಬಗ್ಗೆ ಸಿಟ್ಟು ಕೋಪ ದ್ವೇಷ ಇಟ್ಕೊಳ್ಳಲಾರದೆ ದಲಿತ ಸಮಾಜವನ್ನು ಅಲ್ಲಿ, ಯಾಕಂದರೆ ಆ ಸಮಾಜ ಅಲ್ಲಿ ತಲಾಂತರದಿಂದ ತುಳಿತಕ್ಕೊಳಗಾಗಿರುವಂಥ ಸಮಾಜ, ಆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೇದು ಮಾಡಬೇಕು ಅಂತ ಮನೋಭಾವಕ್ಕೆ ಅವ್ರಿಗೆ ನಾನು ಶ್ರದ್ಧಾಂಜಲಿ ಅರ್ಪಿಸ್ತೇನೆ.